Hello children, good morning. In this class we are going to learn about G. Now G letter bage nortta idivi. Okay, illi letter G ide. Hello children, yes. Illi bandu tenide G for goat. G for goat andre meke ant heltivala adu. G as in goat. Andre G first letter bandu G inda start agide goat. Nodi illi G O A T goat ide alva, first letter bandu G. Okay? G for goat. ಇಲ್ಲಿದೆ ನೋಡಿ ಪಿಕ್ಚರ್ ಗೋಟ್ ಓಕೆ ನೆಕ್ಸ್ಟ್ ಜಿ ಫಾರ್ ಗ್ರೇಪ್ಸ್ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಅಂತೀವಲ್ವಾ ಅದನ್ನ ಗ್ರೇಪ್ಸ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಫಸ್ಟ್ ಲೆಟರ್ ಬಂದುಬಿಟ್ಟು ಜಿ ಗ್ರೇಪ್ಸ್ ಅಲ್ಲಿ ಬಂದುಬಿಟ್ಟು ಫಸ್ಟ್ ಲೆಟರು ಜಿ ಆಗಿದೆ ಓಕೆ ಜಿ ಫಾರ್ ಗ್ರೇಪ್ಸ್ ನೆಕ್ಸ್ಟ್ ಜಿ ಫಾರ್ ಗೇಟ್ ನೀವು ಹೊರಗಡೆ ಮನೆಯಿಂದ ಹೊರಗಡೆ ಕಾಂಪೌಂಡಿಗೆ ಈ ಥರ ಮಾಡಿರ್ತಾರಲ್ವಾ ಗೇಟು ಇದನ್ನು ಗೇಟ್ ಅಂತ ಹೇಳ್ತೀವಿ ಜಿ ಫಾರ್ ಗೇಟ್ ಜಿ ಎ ಟಿ ಗೇಟ್ ಇಲ್ಲಿ ಫಸ್ಟ್ ಲೆಟರ್ ಬಂದುಬಿಟ್ಟು ಜಿ ಆಗಿದೆ ನೋಡಿ ಅಲ್ವಾ ಎಸ್ ಇದು ಜಿ ಫಾರ್ ಗೇಟ್ ನೆಕ್ಸ್ಟ್ ಜಿ ಫಾರ್ ಗರ್ಲ್ ಜಿ ಫಾರ್ ಗರ್ಲ್ ಇಲ್ಲಿ ಜಿ ಐ ಆರ್ ಎಲ್ ಗರ್ಲ್ ಇದೆ ನೋಡಿ ಮೊದಲನೇ ಲೆಟರ್ ಬಂದುಬಿಟ್ಟು ಇದು ಜಿ ಆಗಿದೆ ಓಕೆ ಚಿಲ್ಡ್ರನ್ ಎಸ್ ಇದು ಬಂದುಬಿಟ್ಟು ಕ್ಯಾಪಿಟಲ್ ಜಿ ಆ್ಯಂಡ್ ಸ್ಮಾಲ್ ಜಿ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಓಕೆ ನೆಕ್ಸ್ಟ್ ಈಗ ನಾವೇನೇನು ನೋಡಿದ್ವಿ ಜಿ ಫಾರ್ ಗೋಟ್ ಜಿ ಫಾರ್ ಗ್ರೇಪ್ಸ್ ಜಿ ಫಾರ್ ಗೇಟ್ ಜಿ ಫಾರ್ ಗರ್ಲ್ ಓಕೆ ಎಸ್ ನೆಕ್ಸ್ಟ್ ನೋಡೋಣವಾ ಮೈ ಜಿ ಬುಕ್ಲೆಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನೀವು ಈ ಥರ ಒಂದು ಶೀಟ್ ತೊಗೊಂಬಿಟ್ಟು ಅದರಲ್ಲಿ ಜಿ ಫಸ್ಟ್ ಲೆಟರ್ ಜಿ ಇಂದ ಸ್ಟಾರ್ಟ್ ಆಗುತ್ತಲ್ಲ ಆ ವರ್ಡ್ಸ್ಗಳು ಆ ಥಿಂಗ್ಸ್ ಏನಿದೆವಲ್ಲ ಅದ್ರ ಫೋಟೋಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಶೀಟಿಗೆ ಅಂಟಿಸ್ಬೇಕು ಅಂತ ಹೇಳಿದ್ದಾರೆ ಅಂಟಿಸ್ಬಿಟ್ಟು ಒಂದು ಬುಕ್ಲೆಟ್ನ ರೆಡಿ ಮಾಡಿ ಅಂತ ಕೊಟ್ಟಿದ್ದಾರೆ ಆಸ್ಕ್ ದ ಚಿಲ್ಡ್ರನ್ ಟು ಬ್ರಿಂಗ್ ಪಿಕ್ಚರ್ಸ್ ಸ್ಟಾರ್ಟಿಂಗ್ ವಿತ್ ಲೆಟರ್ ಜಿ ಫಾರ್ ಎಕ್ಸಾಂಪಲ್ ಗೋಟ್ ಗೋಟ್ ಅಂದರೆ ಇಲ್ಲಿ ತೋರಿಸಿದಾರಲ್ವಾ ಗೋಟ್ ನೆಕ್ಸ್ಟ್ ಗನ್ ಗನ್ ಗೊತ್ತಿದೆ ಅಲ್ವಾ ಅದು ಗೋಸ್ಟ್ ಅಂದರೆ ದೆವ್ವ ಅಂತ ಹೇಳ್ತಾರಲ್ವ ಭೂತ ಇಲ್ಲಿದೆ ಅಲ್ವಾ ಇಲ್ಲಿ ನೋಡ್ರಿ ಈ ಥರ ನೆಕ್ಸ್ಟ್ ಗ್ಲೋವ್ ಅಂದರೆ ಗ್ಲೌಸ್ ಹ್ಯಾಂಡ್ ಗ್ಲೌಸ್ ಹಾಕೊಂತೀವಲ್ಲ ಅವು ಗಿಫ್ಟ್ ಅಂದರೆ ಗೊತ್ತೇ ಇದೆ ಅಲ್ವಾ ಗಿಫ್ಟ್ ಬಾಕ್ಸು ರೆಡಿ ಮಾಡ್ತಾರಲ್ವ ಯಾವಾಗಾದರೂ ಬರ್ತೆ ಪಾಟೀಲ್ ಕೊಡಲಿಕ್ಕೆ ಅದು ಗಿಫ್ಟ್ ನೆಕ್ಸ್ಟ್ ಗೊರಿಲ್ಲಾ ಗೊರಿಲ್ಲಾ ಅಂದರೆ ಅದು ಗೊರಿಲ್ಲಾ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ಇರುತ್ತೆ ನೋಡಿ ಅದನ್ನು ಗೊರಿಲ್ಲಾ ಅಂತ ಹೇಳ್ತೀವಿ ನೆಕ್ಸ್ಟ್ ಗ್ಲೂ ಅಂದರೆ ಗಮ್ ಇರುತ್ತಲ್ವ ಅದು ಗೂಸ್ ಅಂದರೆ ಅದು ಪಾತುಕೋಳಿ ಥರನೇ ಇರುತ್ತೆ ಗ್ರಾಸ್ ಹೋಪರ್ ಅಂತ ಹೇಳಿದ್ರೆ ಅದು ಮಿಡತೆ ಅಂತ ಹೇಳ್ತೀವಲ್ಲೋ ಈ ಥರ ಹಾರ್ಕೊಂತ ಜಂಪ್ ಮಾಡ್ಕೊತ ಹೋಗ್ತಿರ್ತಾಳೋ ಅದು ಗ್ಲೋಬ್ ಬಂದುಬಿಟ್ಟು ಅಂದರೆ ನಮ್ಮದು ಏನು ಭೂಮಿ ಇದೆ ಅಲ್ವಾ ಅದನ್ನೇ ಒಂದು ಗ್ಲೋಬ್ ಥರ ಮಾಡಿರ್ತಾರೆ ರೌಂಡ್ ಆಗಿರುತ್ತೆ ಓಕೆ ಚಿಲ್ಡ್ರನ್ ಅದರಲ್ಲಿ ಮ್ಯಾಪ್ಸ್ ಇರುತ್ತೆ ಅಂದರೆ ಇಡೀ ನಮ್ಮದು ಭೂಮಿ ಮೇಲೆ ಯಾವ್ಯಾವ ಏನು ಖಂಡಗಳು ಅಥವಾ ಕಂಟ್ರೀಸು ಅವೇನಿದೆಯಲ್ಲ ಅವೆಲ್ಲ ಒಳಗೊಂಡು ರಫ್ ಹೊರಗಡೆ ಭೂಪ್ರದೇಶದ ಒಂದು ಪಿಕ್ಚರ್ ಇರುತ್ತೆ ಅದನ್ನು ಗ್ಲೋಬ್ ಅಂತ ಹೇಳ್ತೀವಿ ನೆಕ್ಸ್ಟ್ ಗೋಲ್ಡ್ ಗೋಲ್ಡ್ ಅಂದರೆ ಬಂಗಾರ ಅಂತ ಹೇಳ್ತೀವಿ ಗಮ್ ಗಮ್ ಅಂದರೆ ಗಮ್ ಗಿರಾಫ್ ಜಿರಾಫೆ ಓಕೆ ಜಿರಾಫೆ ಇದು ಓಕೆ ನೆಕ್ಸ್ಟ್ ಜಮ್ ಅಂದರೆ ವಜ್ರಗಳು ರತ್ನಗಳು ಅಂತ ಹೇಳ್ತೀವಲ್ಲ ಅದು ನೆಕ್ಸ್ಟ್ ಜಾಂಟ್ ಎಲ್ಲ ಈ ಪಿಕ್ಚರ್ಗಳು ನೀವು ಕಲೆಕ್ಟ್ ಮಾಡಿಬಿಟ್ಟು ಒಂದು ಶೀಟಲ್ಲಿ ಅಂಟಿಸಿ ಅಂತ ಕೊಟ್ಟಿದ್ದಾರೆ ಪೇಸ್ಟ್ ಆಲ್ ದ ಪಿಕ್ಚರ್ಸ್ ಆನ್ ಎ ಶೀಟ್ ಯೂನಿಫಾರ್ಮ್ಲಿ ಸ್ಪೇಸ್ಡ್ ಆ್ಯಂಡ್ ಮೇಕ್ ಎ ಫೋಲ್ಡಿಂಗ್ ಬುಕ್ಲೆಟ್ ವಿತ್ ದೆಮ್ ಫಾರ್ ದ ಕ್ಲಾಸ್ ಅಂದರೆ ಏನು ಮಾಡಬೇಕು ಆ ಪಿಕ್ಚರ್ಸ್ಗಳನ್ನ ಯಾವ ಥರ ಅಂಟಿಸ್ಬೇಕಂದ್ರೆ ಒಂದು ಸ್ವಲ್ಪ ಎಲ್ಲ ಕಡೆಗೂ ಜಾಗ ಯಾವ ಥರ ಬಿಟ್ಟಿರಬೇಕು ಈಕ್ವಲ್ ಜಾಗದಷ್ಟೇ ಬಿಟ್ಟಿರಬೇಕು ಓಕೆ ಚಿಲ್ಡ್ರನ್ ಆ ಥರ ಮಾಡಿಬಿಟ್ಟು ಒಂದು ಬುಕ್ಲೆಟ್ ರೆಡಿ ಮಾಡಿ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಸ್ಟೋರಿ ಟೈಮ್ ದ ಗಿಲ್ಲು ಗೋಟ್ ವಾಸ್ ಗ್ರೇಸಿಂಗ್ ಗ್ರಾಸ್ ಇನ್ ಎ ಗಾರ್ಡನ್ ಅಂದರೆ ಇದು ಗೋಟ್ ಅಂದರೆ ಇಲ್ಲಿ ಮೇಕೆ ಇದೆ ಅಲ್ವಾ ಅದರ ಹೆಸರು ಗಿಲ್ಲು ಓಕೆ ಅದೇನು ಮಾಡ್ತಾ ಇತ್ತು ಗಾರ್ಡನಲ್ಲಿ ಹುಲ್ಲು ಮೇಯ್ತಾ ಇತ್ತು ಇಲ್ಲಿ ನೋಡಿ ಗಿಲ್ಲು ಫಸ್ಟ್ ಲೆಟರ್ ಜಿ ಆಗಿದೆ ಗೋಟ್ ಫಸ್ಟ್ ಲೆಟರ್ ಜಿ ನೆಕ್ಸ್ಟ್ ಗ್ರೇಸಿಂಗ್ ಜಿ ಇಲ್ಲಿದೆ ನೆಕ್ಸ್ಟ್ ಗ್ರಾಸ್ ಕೂಡ ಜಿಯಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಗಾರ್ಡನ್ ಬಂದುಬಿಟ್ಟು ಜಿಯಿಂದ ಸ್ಟಾರ್ಟ್ ಆಗಿದೆ ಓಕೆ ನೆಕ್ಸ್ಟ್ ದ ಗೇರಿ ಜಿರಾಫ್ ಕೇಮ್ ಟು ಮೀಟ್ ಗಿಲ್ಲು ಗೋಟ್ ವಿತ್ ಎ ಗಿಫ್ಟ್ ಇಲ್ಲಿ ಜಿರಾಫ್ ಏನಿದೆ ಅಲ್ವಾ ಇದು ಈ ಗೋಟ್ ಇದೆ ಅಲ್ವಾ ಇದನ್ನು ಭೇಟಿ ಮಾಡಲಿಕ್ಕೆ ಬಂತು ಅದೇನು ಯಾವ ಥರ ಬಂತು ಅದು ಒಂದು ಗಿಫ್ಟ್ ತೊಗೊಂಡು ಬಂತು ಗೇರಿ ಅಂತ ಇದೆ ಅಲ್ವಾ ನೋಡಿ ಇಲ್ಲಿ ಫಸ್ಟ್ ಲೆಟರು ಜಿ ಆಗಿದೆ ಜಿರಾಫಿನಲ್ಲಿ ಜಿ ಫಸ್ಟ್ ಲೆಟರು ಕೇಮ್ ಟು ಮೀಟ್ ಗಿಲ್ಲು ಗಿಲ್ಲು ಹಾಗೆ ಫಸ್ಟ್ ಲೆಟರ್ ಬಂದುಬಿಟ್ಟು ಜಿ ಓಕೆ ನೆಕ್ಸ್ಟ್ ಗೋಟ್ ಬಂದುಬಿಟ್ಟು ಜಿ ಇದೆ ಗೊತ್ತಿದೆ ಅಲ್ವಾ ವಿತ್ ಎ ಗಿಫ್ಟ್ ಗಿಫ್ಟ್ ಇದು ತೊಗೊಂಡು ಬಂದಿದೆ ನೋಡಿರಿ ಓಕೆ ಜಿ ಜಿಯಲ್ಲಿ ಗಿಫ್ಟಲ್ಲಿ ಬಂದುಬಿಟ್ಟು ಮೊದಲನೇ ಲೆಟರ್ ಜಿ ನೆಕ್ಸ್ಟ್ ದ ಗಿಫ್ಟ್ ವಾಸ್ ಎ ಜಾರ್ ಆಫ್ ಜೆಮ್ಸ್ ಅಂದರೆ ದ ಗಿಫ್ಟ್ ಗಿಫ್ಟಲ್ಲಿ ಜಿ ಇದೆ ನೋಡಿ ಫಸ್ಟ್ ಲೆಟರು ಈ ಜೆಮ್ಸಲ್ಲೂ ಕೂಡ ಫಸ್ಟ್ ಲೆಟರ್ ಜಿ ಇದೆ ಏನು ತೊಗೊಂಬಂತಂದರೆ ಈ ಇದು ಬಾಕ್ಸಲ್ಲಿ ರತ್ನಗಳು ವಜ್ರಗಳು ಅಂತ ಹೇಳಿಬಿಟ್ಟು ಆ ಥರದ್ದು ಜೆಮ್ಸ್ಗಳನ್ನ ತೊಗೊಂಡು ಬಂದಿತ್ತು ಅವಾಗ ಏನು ಮಾಡುತ್ತೆ
ಗಿಲ್ಲು ಗೋಟ್ ವಾಸ್ ಗ್ಲಾಡ್ ಟು ಸೀ ದ ಜೆಮ್ಸ್ ಆ್ಯಸ್ ಎ ಗಿಫ್ಟ್. ಈ ಗಿಲ್ಲು ಗೋಟಿನೇ ಇದೆ ಅಲ್ವಾ, ಅದು ಜಿರಾಫಿಂದ ಜೆಮ್ಸ್ ಗಿಫ್ಟ್ ತಗೊಳ್ತಲ್ಲೋ, ಅದರಿಂದ ಭಾಳ ಖುಷಿಯಾಗಿತ್ತು. ಗಿಲ್ಲು ಗೋಟ್ ಅಗೇನ್ ಜಿ ಜಿ ಫಸ್ಟ್ ಲೆಟರ್, ಗ್ಲ್ಯಾಡ್ ಅಂದರೆ ಹ್ಯಾಪಿ ಆಗಿರೋದು. ಓಕೆ, ಅದರಲ್ಲಿ ಜಿ ಅದರಲ್ಲಿ ಬಂದುಬಿಟ್ಟು ಜಿ ಬಂದುಬಿಟ್ಟು ಫಸ್ಟ್ ಲೆಟರ್. ನೆಕ್ಸ್ಟ್ ಟು ಸೀ ದ ಜೆಮ್ಸ್, ಜೆಮ್ಸಲ್ಲಿ ಫಸ್ಟ್ ಲೆಟರ್ ಬಂದುಬಿಟ್ಟು ಜಿ. ಗಿಫ್ಟ್ ಆ್ಯಸ್ ಎ ಗಿಫ್ಟ್, ಗಿಫ್ಟಲ್ಲಿ ಫಸ್ಟ್ ಲೆಟರ್ ಜಿ. ಬಟ್ ಸೂನ್ ದೇರ್ ಕೇಮ್ ಎ ಗೋಸ್ಟ್ ಹೂ ಗ್ರ್ಯಾಬ್ಡ್ ದ ಜಾರ್ ಆಫ್ ಜೆಮ್ಸ್ ಫ್ರಮ್ ಗಿಲ್ಲು ಗೋಟ್. ಆದರೆ ಏನಾಯಿತು ಅದು, ಬಟ್ ಸೂನ್ ಬೇಗನೆ ದೇರ್ ಕೇಮ್ ಎ ಗೋಸ್ಟ್, ಅಲ್ಲಿ ಒಂದು ಗೋಸ್ಟ್ ಇಲ್ಲಿದೆ ಅಲ್ವಾ, ಗೋಸ್ಟ್ ಬಂತು, ಅದರಲ್ಲಿ ಫಸ್ಟ್ ಲೆಟರ್ ನೋಡಿ ಜಿ ಆಗಿದೆ. ಹೂ ಗ್ರ್ಯಾಬ್ಡ್ ದ ಜಾರ್ ಆಫ್ ಜೆಮ್ಸ್ ಫ್ರಮ್ ಗಿಲ್ಲು ಗೋಟ್. ಈ ಗಿಲ್ಲು ಗೋಟ್ ಹತ್ತಿರ ಜೆಮ್ ಜಾರ್ ಆಫ್ ಜೆಮ್ಸ್ ಇದ್ವಲ್ಲ, ಅದನ್ನು ಕಸ್ಕೊಂತು. ಗ್ರ್ಯಾಬ್ ಅಂದರೆ ಕಸ್ಕೊಂತು. ಓಕೆ, ಇದಿಷ್ಟು ಸ್ಟೋರಿ ಟೈಮ್. ನೀವೇನು ಮಾಡಬೇಕು, ಜಿ ಫಾರ್ ಗೋಟ್, ಜಿ ಫಾರ್ ಗ್ರೇಪ್ಸ್, ಗೇಟ್ ಗರ್ಲ್, ಈ ಥರ ಹೇಳಬೇಕು. ನೆಕ್ಸ್ಟ್ ಈ ಸ್ಟೋರಿ ಟೈಮಲ್ಲಿ ನೀವು ಈ ವರ್ಡ್ಸ್ಗಳಲ್ಲಿ ಜಿ ಲೆಟರ್ ಇದೆ ಅಲ್ವಾ, ಇದನ್ನು ಐಡೆಂಟಿಫೈ ಮಾಡಬೇಕು. ಓಕೆ ಚಲೋ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಕೆಲವು, ಅವನ್ನ ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ದಿಸ್ ಈಸ್ ಯುವರ್ ಹೋಮ್ ವರ್ಕ್. ಎಸ್, ಐ ವಿಲ್ ಫಿನಿಶ್ ಯುವರ್ ಚಿಲ್ಡ್ರನ್. ಓಕೆ, ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್.